ಮ್ಯಾಮ್ ಅವ್ರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತಾ ಇದ್ದೀನಿ. ಶ್ರೀಯುತಾ ಶೈಲಜಾ ನಾಗ್ ಮ್ಯಾಮ್ ಅವರು ವೇದಿಕೆಯನ್ನ ಅಲಂಕರಿಸಬೇಕು ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಜೊತೆಗೆ ನಮ್ಮ ದರ್ಶನ್ ಸರ್ ಅವರ ಮೊದಲನೇ ಸಿನಿಮಾದ ಪ್ರೊಡ್ಯೂಸರ್ ಕೂಡ ಇಲ್ಲಿ ಆಗಮಿಸಿದ್ದಾರೆ. ಹೀಗಾಗಿ ನಮ್ಮ ರಾಮಮೂರ್ತಿ ಸರ್ ಅವರು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಕೇಳ್ಕೊಳ್ತೀವಿ. D25 ಈ ಬೆಳ್ಳಿ ಪರ್ವದ ಈ ಬೆಳ್ಳಿ ಹಬ್ಬದಲ್ಲಿ ಎಲ್ಲ ಕಲಾವಿದರು ಎಲ್ಲ ಟೆಕ್ನಿಷಿಯನ್ಸ್ನ ಮೀಟ್ ಮಾಡ್ತಾ ಇರೋದು ಬಹಳ ಬಹಳ ಖುಷಿ ತಂದಿರುವಂತ ವಿಷಯ. ಸೊ ನಮ್ಮೊಟ್ಟಿಗೆ ಶೈಲಜಾ ನಾಗ್ ಮ್ಯಾಮ್ ಅವರಿದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಜೋರಾದ ಚಪ್ಪಾಳೆಯೊಂದಿಗೆ ಬರಮಾಡ್ಕೊಳ್ತೀವಿ. D25 ಬೆಳ್ಳಿ ಪರ್ವ ಈ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಈ ನಮ್ಮ ವಿಶೇಷ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಈ ಪ್ರೀತಿಯ ಗಣ್ಯ ವ್ಯಕ್ತಿಗಳಿಗೆ ಈ ನಮ್ಮ ವೇದಿಕೆ ಮುಖಾಂತರ ಪ್ರೀತಿಯ ಸನ್ಮಾನ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಸರ್. ಆ್ಯಂಡ್ ಸರ್ ಬಹಳ ಖುಷಿ ಆಯಿತು ನಿಮ್ಮನ್ನು ಭೇಟಿ ಮಾಡಿ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಇವತ್ತು D25 ಬೆಳ್ಳಿ ಪರ್ವ ಬೆಳ್ಳಿ ಹಬ್ಬದಲ್ಲಿ? ನಾನು ಕಲಾವಿದನೂ ಅಲ್ಲ, ರಾಜಕಾರಣಿನೂ ಅಲ್ಲ, ನಾನು ಹೆಚ್ಚಿಗೆ ಮಾತಾಡಕ್ಕೆ ಬರಲ್ಲ. ದರ್ಶನ್ ಹೂ ಅಂದರೆ ಇನ್ನೊಂದು ಸಿನಿಮಾ ಮಾಡ್ತೀನಿ ಇಷ್ಟೇ ಹೇಳಿ. ಸೂಪರು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಫಸ್ಟ್ ಸಿನಿಮಾ ಸರ್ ಮಾತಾಡ್ಸೋಣ ಅಂದರೆ ಎಸ್ಕೇಪ್ ಆಗ್ತಿದ್ದಾರೆ ಸರ್. ಸರ್ ಫಸ್ಟ್ ಸಿನಿಮಾ ನೀವು ಶುರು ಮಾಡಿದ್ದು, ಇವತ್ತು ನಮ್ಮ ನಾಯಕನ ನಾವು ಇಲ್ಲಿವರೆಗೂ ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥವ್ರು ನೀವು, ಏನು ಹೇಳ್ತೀರಾ ಸರ್? ಒಂದು ಮಾತಲ್ಲಿ ನೀವು ಮುಗಿಸಿದ್ರೆ ಅದು ಸಾಲಲ್ಲ ಸರ್ ನಮಗೆ. ನಮಗೆ ಅವಾಗ ಸಿನಿಮಾ ಮಾಡೋದು ಗೊತ್ತಿರಲಿಲ್ಲ, ಯಾವುದೋ ಅಪರೂಪಕ್ಕೆ ಮಾಡ್ದೋ, ಅವ್ರ ಅದೃಷ್ಟದಿಂದ ಸಿನಿಮಾ ಸಕ್ಸಸ್ ಆಗಿದೆ ಅಷ್ಟು ಮಾತ್ರ ಹೇಳ್ಬೋದು ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇವತ್ತು ಆ ಫಸ್ಟ್ ಪ್ರೊಡ್ಯೂಸ್ ಆಗಿದ್ದಕ್ಕೆ ನಮ್ಮ ದೇವರನ್ನ ನಾವು ನೋಡೋದಕ್ಕೆ ಸಾಧ್ಯ ಆಗಿದೆ. ಥ್ಯಾಂಕ್ ಯು ಸೋ ಸೋ ಮಚ್ ಸರ್, ಥ್ಯಾಂಕ್ ಯು. ಆ್ಯಂಡ್ ಆ್ಯಂಡ್ ಹಾಗೆ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಕ್ಚುಲಿ ನಮ್ಮ ಮ್ಯಾಮ್ ಶೈ